ಬಂದ್ರಾಕೋರ ನೀವು ಬನ್ನಿ. ಹೂವಿ, ಇಷ್ಟು ಕದ್ದು ಮುಚ್ಚಿ ಮಾತಾಡೋ ಅಂತದ್ ಏನಿದೆ, ಏನ್ ವಿಷಯ? ಅಯ್ಯೋ ಅಕ್ಕೋರ, ನೀವು ಸ್ವಲ್ಪ ಸಮಾಧಾನವಾಗಿರಿ, ನನ್ ಎಲ್ಲದನ್ನು ಬಿಡಿಸಿ ಹೇಳ್ತೀನ. ಒಳ್ಳೆ ಸಮಾಧಾನದ ಕತೆ ಆಯ್ತು ನಿಮ್ದು. ಯಾವಾಗ ನೋಡಿದ್ರು ಹೀಗೆ ಮಾಡ್ತೀಯಾ? ದೊಡ್ಡದಾಗೇನು ಹೇಳ್ಬೇಕು ಅಂತ ಕರ್ಕೊಂಡ್ ಬರ್ತೀಯಾ, ನೋಡಿದ್ರೆ ಏನು ಹೇಳೋದಿಲ್ಲ ನೀನು. ನಾನು ಚಾಂದಿನಿ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅದ್ ಏನ್ ಹೇಳ್ಬೇಕೋ ಬೇಗ ಹೇಳ್ ಮುಗ್ಸು. ಅಕ್ಕೋರ, ಅದು ಹೂವಿ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ನನಗೂ ತಾಳ್ಮೆ ಅನ್ನೋದೊಂದಿದೆ, ಅರ್ಥ ಮಾಡ್ಕೋ. ಸುಮ್ನೆ ಪಿತ್ತ ನೆತ್ತಿಗೆ ಏರಿಸ್ಬೇಡ ಹೂವಿ. ಎಂತ ಕರ್ಮ ಇದು ಹೂವಿ, ನಾನ್ ಹೊರಡ್ತೀನಿ. ಇನ್ನೊಂದ್ಸಲ ವಿಷಯ ಇದೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಏನಾದ್ರು ಕರೆದ್ರೆ ಇದೆ ನಿನಗೆ. ನನ್ ಟೈಮ್ ಎಲ್ಲ ಹಾಳ್ ಮಾಡ್ತೀಯ ನೀನು. ಚಾಂದಿನಿ ಅಕ್ಕ ಒಳ್ಳೆಯವರಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಿನ್ ತಲೆ ಕೆಟ್ಟಿದ್ಯಾ? ಅಕ್ಕೋರ, ನನ್ ಮಾತನ್ ದಯವಿಟ್ಟು ನಂಬಿ. ಕಪಾಳಕ್ ಬಾರಿಸ್ತೇನೆ ನೋಡು ಇಡಿಯಟ್. ಏನ್ ಮಾತಾಡ್ತಿದ್ಯಾ ನೀನು? ಚಾಂದಿನಿ ಅಕ್ಕ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಮಾತಾಡು. ಅವರು ನನ್ ಅಕ್ಕ. ಇಲ್ಲ ಅಕ್ಕೋರ, ಅವ್ರು ನಿಮ್ ತಾವು ಸುಳ್ಳು ಹೇಳಿದ್ದಾರೆ. ಅವ್ರು ನಿಮ್ ಅಕ್ಕೋರಲ್ಲ. ಏನಂದೆ? ಚಾಂದಿನಿ ಅಕ್ಕ ನನ್ ಅಕ್ಕ ಅಲ್ವಾ? ಹೌದು ಅಕ್ಕೋರ, ಅವ್ರು ನಿಮ್ ಅಕ್ಕ ಅಲ್ಲ. ಅವ್ರು ನಿಮ್ ಹತ್ರ ಸುಳ್ಳು ಹೇಳ್ತಿದಾರ? ಅವ್ರಿಗೂ ನಿಮ್ಗೂ ಏನೂ ಸಂಬಂಧ ಇಲ್ಲ. ಆ ಶೈಲಜ ಅವ್ರ ತಾಯಿ ಅಲ್ಲ, ಅವ್ರ ತಂಗಿ. ಚಾಂದಿನಿ ಅವರು ತುಂಬಾ ವರ್ಷಗಳಿಂದ ನಿಮ್ ಸಂಬಂಧಿ ಅಂತ ನಾಟಕ ಆಡ್ತಾ ಇದ್ದಾರೆ. ಅವ್ರು ನಿಮ್ ಸಂಬಂಧಿ ಅಲ್ಲ. ಚಾಂದಿನಿ ಅವ್ರ ಬಗ್ಗೆ ಹೇಳ್ಕೊಂಡಿರೋದೆಲ್ಲ ಕಟ್ಟು ಕತೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ನಾನು ಹೇಗೂ ಕಷ್ಟಪಟ್ಟು ಅದನ್ನೆಲ್ಲ ಕಂಡು ಹಿಡಿದಿದ್ದೀನಿ. ಆದರೆ ನಾನು ಹೇಳ್ತಿರೋದೆಲ್ಲ ಸತ್ಯ ಅಕ್ಕೋರ. ನಿಮ್ಮನ್ನ ಅವರು ತುಂಬ ಚೆನ್ನಾಗಿ ನಮಿಸಿದ್ದಾರೆ. ನೀವು ಅವ್ರ ಜೊತೆ ತುಂಬ ಹುಷಾರಾಗಿರ್ಬೇಕು ಅಕ್ಕೋರ. ಈ ವಿಷಯನೆಲ್ಲ ನಾನು ನಿಮಗೆ ಮುಂಚೆನೇ ಹೇಳಬೇಕು ಅಂತ ಅನ್ಕೊಂಡಿದ್ನ, ಆದರೆ ಆಗಲಿಲ್ಲ. ಆದರೆ ನೀವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದು ಅತಿರೇಕಕ್ಕೆ ಹೋಗೋ ಮುಂಚೆ ನಾನು ನಿಮಗೆ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆ ಅದು ಇನ್ನೊಂದು ಸಮಸ್ಯೆಗೆ ದಾರಿ ಮಾಡಿಕೊಡ್ಬಾರ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲದನ್ನು ಹೇಳ್ತಾ ಇದ್ದೀನಿ. ನೀವು ಅವ್ರ ಸಂಬಂಧಿಕರು ಅಂತ ಗೊತ್ತಾದ್ಮೇಲೆ ಹೆಚ್ಚು ಇಷ್ಟಪಟ್ಟಿದ್ದು ನಾನೇ. ಸಂಬಂಧ ಒಡೆಯೋ ಬುದ್ಧಿ ನನಗಿಲ್ರ? ಅವ್ರು ಹೇಳೋ ಮಾತನ್ನ ನೀವು ಯಾವುದನ್ನು ನಂಬೇಡಿ ಅಕ್ಕೋರ. ಹಾಗಾದ್ರೆ ಮಾಮಗ್ ಮನು ಮಾವ ಅಣ್ಣ ಅಲ್ವಾ?